ಕುಣಿದಾರದವರಿಗೆ ನೆಲ ಡೊಂಕು ಅಂತ ಸಿದ್ದರಾಮಯ್ಯ ಕೊಟ್ಟಂತ ಟಾಂಕಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೊಂದು ಟಾಂಕ್ ಕೊಟ್ಟಿದ್ದಾರೆ ಎಸ್ ಆ ಸುದೀನ್ ನೋಡೋಣ ಕುಣಿಯಲಾಗದವರಿಗೆ ನೆಲ ಡೊಂಕು ಎಂಬ ಲೇವಡಿ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ವಿಜಯದಶಮಿ ದಿನದಂದು ಬೆಳ್ಳಂಬಳಗೆ ಟ್ವೀಟ್ ಮಾಡಿರುವ ಕುಮಾರಸ್ವಾಮಿ ಕುಣಿಯಲಾಗದವನಿಗೆ ನೆಲ ಡಂಕು ಎನ್ನುವ ಮಾತೇನೋ ಸರಿ ಕುಣಿಯಲು ಬಿಟ್ಟು ನೆಲ ಅಗಯುವ ಮೈತ್ರಿ ದ್ರೋಹಕ್ಕೆ ಏನು ಹೇಳುವುದು ದೋಕಾ ದುರುದ್ದೇಶವಾಗಿದ್ದಾಗ ನೆಲ ಡೊಂಕು ಮಾಡುವುದು ಕಷ್ಟವೇ ಧೈರ್ಯವಾಗಿ ನೇರವಾಗಿ ಸತ್ಯ ಹೇಳಲು ಭಯವೇ ಹೇಳಿ ಎಂದು ತಿರುಗೇಟು ನೀಡಿದ್ದಾರೆ ಮೀರ್ ಸಾದಿನ್ ಖನ ಆಧುನಿಕ ಅವತಾರಿಯಾಗಿರುವ ನಿಮಗೆ ಇಂಥ ಕ್ಷುದ್ರ ವಿದ್ಯೆಗಳಲ್ಲ ಕರತಲಾ ಮಲಕ ಅದನ್ನೇ ನೀವು ಸುದ್ದಿ ಬಳಸಿ ಹೇಳುತ್ತಿದ್ದೀರಿ ಧೈರ್ಯವಾಗಿ ನೇರವಾಗಿ ಸತ್ಯ ಹೇಳುವ ಭಯವೇ ಹೇಳಿ ಕುಮಾರಸ್ವಾಮಿ ಸರ್ಕಾರವನ್ನ ತೆಗೆದಿದ್ದು ನಾನೇ ಎಂದು ಹೇಳಲು ನಿಮಗೆ ಗುಂಡಿಗೆ ಸಾಲದೆ ಎಂದು ಚಾಟಿ ಬಿಸಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಕಾವೇರಿ ನಿವಾಸ ಖಾಲಿ ಮಾಡಲಿಲ್ಲ ಸರಿ ಜಾರ್ಜ್ ಅವರಿಗೆ ಹಂಚಿಕೆ ಆಗಿದ್ದ ನಿವಾಸದಲ್ಲಿ ನೀವು ಯಾಕಿದ್ರಿ ಪಾಪ ಅನ್ಯರ ಹಂಗೇಕೆ ಬೇಕಿತ್ತು ನಿಮಗೆ ಮಾಜಿ ಮುಖ್ಯಮಂತ್ರಿಗಳಿಗೆ ಪ್ರತ್ಯೇಕ ಬಂಗಲೇನ ಹಂಚಿಕೆ ಮಾಡುತ್ತಿದ್ದೆವು ಇಷ್ಟಕ್ಕೂ ಇನ್ನೊಬ್ಬರು ಇದ್ದ ಅದರಲ್ಲೂ ನನ್ನ ಸಂಪುಟದಲ್ಲಿ ಸಚಿವರಾಗಿದ್ದವರಿಗೆ ಹಂಚಿಕೆ ಆಗಿದ್ದ ಮಂಗಲೆಯಲ್ಲಿ ಸೇರಿಕೊಳ್ಳುವುದು ಸಮಾಜವಾದಿ ಅದೆಂಥ ಸಭ್ಯತೆಯೇ ಅದೆಂಥ ಶೋಭೆ ಛೀ ಚೀ ಬಸ್ ಸ್ಟ್ಯಾಂಡಲ್ಲಿ ಇದ್ದ ಕಾರಣವನ್ನು ನಾನು ಈಗಲೇ ತಿಳಿಸಿದ್ದೇನೆ ನೂರಾರು ಸಲ ಆದರೆ ಜಾರ್ಜ್ ಮನೆಯಲ್ಲಿ ತಾವು ನಡೆಸಿದ ಸಿದ್ಧಲೀಲೆಯನ್ನು ಬಹಿರಂಗ ಮಾಡುವಿರಾ ನಿಮ್ಮ ಅಂತರಂಗವನ್ನು ಒಮ್ಮೆಯಾದರೂ ಬಹಿರಂಗ ಮಾಡಿ ಸಿದ್ದರಾಮಯ್ಯನವರೆಂದು ಸವಾಲನ್ನು ಹಾಕಿದ್ದಾರೆ ಅವ್ರ ಮನೆಯಲ್ಲಿ ಇವರೇನು ಮಾಡಿದ್ರು ಆ ಹೋಟ್ಲಲ್ಲಿ ಅವರೇನು ಮಾಡಿದ್ರು ಇದೆಲ್ಲ ರಾಜ್ಯದ ಜನಕ್ಕೆ ಬೇಕಾಗಿಲ್ಲ ಇದು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರಿಗೂ ಹಾಗೆ ಹಾಲಿ ಸಿಎಂ ಆಗಿರುವಂಥ ಸಿದ್ದರಾಮಯ್ಯ ಇಬ್ಬರಿಗೂ ಅನ್ವಯವಾಗಿರೋ ವಿಚಾರ ರಾಜ್ಯದಲ್ಲಿ ಬರ ಒಂದು ಕಡೆ ಸಚಿವರುಗಳಿಗೆ ಹೊಸ ಕಾರು ರಾಜ್ಯದಲ್ಲಿ ಬರ ಮತ್ತೊಂದು ಕಡೆ ಜೆ ಡಿ ಎಸ್ ಅಲ್ಲಿ ಮೈತ್ರಿ ವಿಚಾರಕ್ಕೆ ರಾಜ್ಯಾಧ್ಯಕ್ಷರು ಮತ್ತು ಜೆ ಡಿ ಎಸ್ ದಳಪತಿಗಳ ವಿರುದ್ಧ ಕಿತ್ತಾಟ ಇದನ್ನೆಲ್ಲ ಕಟ್ಕಂಡು ಏನಾಗಬೇಕು ರೀ ಎಲೆಕ್ಷನ್ ಆಗಾಯಿತು ಜನ ತೀರ್ಪು ಕೊಟ್ಟಾಯಿತು ಜೆ ಡಿ ಎಸ್ನ ಹತ್ತೊಂಬತ್ತು ಕೇಳಿಸಿದ್ದಾಯಿತು ಬಿ ಜೆ ಪಿನ ಅರವತ್ತಾರು ಕೇಳಿಸಿದ್ದಾಯಿತು ಕಾಂಗ್ರೆಸ್ನ ನೂರ ಮೂವತ್ತೈದಕ್ಕೆ ಗೆಲ್ಲಿಸಿದ್ದಾಯಿತು ಏನಾದರೂ ಅಭಿವೃದ್ಧಿ ವಿಚಾರವಾಗಿ ಜಗಳ ಆಡೋಂಗಿದ್ರೆ ಆಡಿ ಅದೇನೋ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋಕೆ ಯಾರು ಅವರೇ ಅಂತ ಕೂತ್ಕೊಂಡು ಪುಟ್ಗಟ್ಲೆ ಬರೆಯೋದು ಇವರು ಅದಕ್ಕೆ ಅವರು ಬೈಟ್ ಕೊಡೋದು ಮತ್ತೊಂದು ಟ್ವೀಟು ಮತ್ತೊಂದು ಬೈಟು ಇದನ್ನು ತೊಗೊಂಡು ಏನಾಗಬೇಕಿತ್ತು ಜಾರ್ಜ್ ಅವ್ರ ಮನೇಲಿ ಸಿದ್ದರಾಮಯ್ಯ ಅವರು ಏನು ಮಾಡಿದ್ರು ತಾಜ್ ವೆಸ್ಟ್ ಸ್ಟ್ಯಾಂಡ್ ಹೋಟ್ಲಲ್ಲಿ ಅವರು ಏನು ಮಾಡಿದ್ರು ಅಂತ ಕಟ್ಕಂಡು ರಾಜ್ಯಕ್ಕೆ ಆಗಬೇಕಾಗಿರೋದು ಏನು ಇದು ದುರಂತ ಇಂಥ ನಾಯಕರುಗಳು ನಮ್ಮನ್ನ ಆಳ್ತಿದ್ದಾರೆ ಇದರ ಬಗ್ಗೆ ಜನ ತೀರ್ಮಾನ ಮಾಡಬೇಕು ಒಳ್ಳೆ ತೀರ್ಮಾನನೇ ಮಾಡಿದ್ರು ಜನರ ತೀರ್ಮಾನ ನಮ್ಮ ತೀರ್ಮಾನ ಅಲ್ಲ ಜನ ಮಾಡಿದ್ರು ಹೀಗಾಗಿ ಅಧಿಕಾರದಲ್ಲಿದ್ದವರು ಸೂಕ್ತವಾಗಿ ಅಧಿಕಾರ ನಡೆಸುವಂತೆ ಎಚ್ಚೆತ್ತಿಸಬೇಕಾಗಿರೋದು ವಿಪಕ್ಷಗಳ ಕೆಲಸ ಆ ನಿಟ್ಟಿನಲ್ಲಿ ಅವರು ಸರಿಯಾಗಿ ಕೆಲಸ ಮಾಡ್ತಾವ್ರೆ ಕೆಲವು ಸಲ ತಡ್ಕಳಕ್ಕಾಗದೆ ಏನೇನೋ ಏನೇನೋ ಟ್ವೀಟ್ಗಳು ಸಾಕಷ್ಟು ಚರ್ಚೆಗಳು